श्रीगुरुभ्यो नमः हरिः ॐ प्रीत्या वीक्षक नमस्कार हरे राम लक्ष्मीं तनोतु नितरामितरानपेक्षम् अङ्घ्रिद्वयं निगमशाखिशिखाप्रवालं हैरम्बमम्बुरुहडम्बरचौर्यनिघ्नं विघ्नाद्रिभेदशतदारधुरं धरं नः श्रीमहागणाधीश्वराय नमः आत्मीयरे ನಾವು ಊಟ ಮಾಡುವಾಗ ತಪ್ಪನ್ನು ಮಾಡಲೇಬಾರದು ಊಟ ಮಾಡುವಂತಹ ಸಂದರ್ಭದಲ್ಲಿ ಶುದ್ಧ ಮನಸ್ಕರಾಗಿರಬೇಕು ಅನ್ನ ಪರಬ್ರಹ್ಮ ವಸ್ತು ಅನ್ನಗತ ಪ್ರಾಣಾಹ ನಮ್ಮ ಪ್ರಾಣವು ಅನ್ನಗತವಾಗಿರ್ತಕ್ಕಂತಹದ್ದು ನಾವು ಊಟ ಮಾಡಿದಾಗ ಅಥವಾ ನಮ್ಮ ಆಹಾರವನ್ನು ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಆರೋಗ್ಯ ಸಮೃದ್ಧಿಯಾಗಿರ್ತದೆ ರಕ್ತದ ಬೆಳವಣಿಗೆ ಜೊತೆಯಲ್ಲಿ ಸ್ನಾಯುಗಳ ಬೆಳವಣಿಗೆ ಬುದ್ಧಿಯ ಬೆಳವಣಿಗೆ ಜೊತೆಯಲ್ಲಿ ಜ್ಞಾನ ವಿಕಾಸವಾಗ್ತದೆ ಇದಕ್ಕೆಲ್ಲದಕ್ಕೂ ಮೂಲ ಕಾರಣವಾಗಿರತಕ್ಕಂತಹದ್ದು ನಾವು ಊಟ ಮಾಡುವಂತಹ ಪದ್ಧತಿ ಇದನ್ನು ಅನೂಚಾನವಾಗಿ ನಾವು ಅನುಸರಿಸಬೇಕಾಗಿರತಕ್ಕಂತಹದ್ದು ಊಟ ಮಾಡುವಂತಹ ಸಂದರ್ಭದಲ್ಲಿ ನಾವು ಕೆಳಭಾಗದಲ್ಲಿ ಭೂಮಿಯಲ್ಲೇ ಕುಳಿತುಕೊಂಡು ಊಟ ಮಾಡಬೇಕಾಗಿರ್ತಕ್ಕಂತಹದ್ದು ಅದರಲ್ಲೂ ಬಾಳೆ ಎಲೆಯಲ್ಲಿ ಅತ್ಯುತ್ತಮ ತಟ್ಟೆಯಲ್ಲಿ ಮಧ್ಯಮ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಅಧಮ ಈ ರೀತಿಯಲ್ಲಿರತಕ್ಕಂತಹದ್ದು ಅದರಲ್ಲೂ ಸಹಿತವಾಗಿ ಹಿಂದಿನ ಕಾಲದಲ್ಲಿ ಬಾಳೆ ಎಲೆಯ ಊಟ ಅದ್ಭುತವಾದಂತಹ ರುಚಿಯನ್ನು ಕೊಡತಕ್ಕಂತಹದ್ದು ಅದು ಬಾಳೆ ಎಲೆ ಅಗ್ರ ಬಾಳೆ ಎಲೆ ಅದು ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು ಅಲ್ಲಿಯ ಆ ಅಗ್ರವಾದಂತಹ ಬಾಳೆ ಎಲೆಯಲ್ಲಿ ನಾವು ಊಟ ಮಾಡಿದಾಗ ನಮ್ಮ ದೇಹದಲ್ಲಿರತಕ್ಕಂತಹ ಪರಮಾತ್ಮನು ಸಂತೃಪ್ತನಾಗುವುದರ ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಸದಾ ಕಾಲದಲ್ಲೂ ನಮಗೆ ಇರ್ತದೆ ನಾವು ತಪ್ಪನ್ನು ಮಾಡಬಾರದು ಯಾವ ತಪ್ಪನ್ನು ಮಾಡಬಾರದು ನಿಂತುಕೊಂಡು ಊಟ ಮಾಡಬಾರದು ನಾವು ತಟ್ಟೆಯಲ್ಲಿ ಹಾಕಿಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ನಾವು ಊಟವನ್ನು ತಿನ್ನಬಾರದು ಬೆಡ್ರೂಮ್ನಲ್ಲಿ ಕುಳಿತುಕೊಂಡು ನಾವು ಊಟವನ್ನು ಮಾಡಬಾರದು ದೇವರ ಮನೆಯಲ್ಲಿ ಕುಳಿತುಕೊಂಡು ಏನನ್ನು ತಿನ್ನಕೂಡದು ನಾವು ವಿಶೇಷವಾಗಿ ರಸ್ತೆಯ ಅಂಚಿನಲ್ಲಾಗಿರಲಿ ಅಥವಾ ಹೊರವಲಯದಲ್ಲಿ ಊಟವನ್ನು ಮಾಡಬಾರದು ಸಾಧ್ಯವಾದಷ್ಟು ಕಾಲಿನಲ್ಲಾಗಿರ್ಲಿ ಮನೆಯಲ್ಲಾಗಿರಲಿ ಅಥವಾ ಉದ್ಯಾನದಲ್ಲೂ ನಡೆಯುತ್ತದೆ ಅಂದ್ರೆ ಪ್ರಶಾಂತವಾದಂತಹ ಸ್ಥಳದಲ್ಲಿ ನಾವು ಊಟ ಮಾಡುವಾಗ ಶುದ್ಧ ಮನಸ್ಕರಾಗಿ ಊಟವನ್ನು ಮಾಡಬೇಕು ಬೇರೆಯವರಿಗೆ ಬೈತಾ ಊಟ ಮಾಡುವ ಹಾಗಿಲ್ಲ ಬೇರೆಯವರು ಬೈಕೊಳ್ತಾ ನಮಗೆ ಬಡಿಸಿದ್ದನ್ನು ನಾವು ತಿನ್ನುವಾಗಿಲ್ಲ ಹಾಗೆ ಮಾಡಿದಾಗ ನಮ್ಮ ದೇಹಸ್ಥವಾಗಿರತಕ್ಕಂತಹ ಅನ್ನಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಮನೋಮಯ ಕೋಶ ಆನಂದಮಯ ಕೋಶ ಈ ಕೋಶಗಳೂ ಸಹಿತವಾಗಿ ಸರಿಯಾದ ಕೆಲಸವನ್ನು ಮಾಡದೆ ಸುಸ್ಥಿತಿಯಲ್ಲಿಲ್ಲದೆ ನಮ್ಮನ್ನು ಅನಾರೋಗ್ಯದತ್ತ ತಳತದೆ ಜ್ಞಾನಶೂನ್ಯರನ್ನಾಗಿ ಮಾಡ್ತದೆ ನಮಗೆ ತೊಂದರೆಯಾಗುವ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದಲೇ ಅನ್ನವನ್ನು ನಾವು ಊಟ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಮೊದಲು ಅನ್ನಪೂರ್ಣೆಗೆ ನಮಸ್ಕಾರವನ್ನು ಮಾಡಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರೇ ಮಾತಾಜ ಪಾರ್ವತಿ ದೇವೇ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವ ಭಕ್ತ ಸ್ವದೇಶೋ ಭುವನತ್ರ ಈ ಮಂತ್ರವನ್ನ ಹೇಳಿ ನಾವು ಭೋಜನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅನ್ನಪೂರ್ಣೆಯು ಸದಾ ಪೂರ್ಣೆ ನಮ್ಮ ದೇಹಕ್ಕೆ ಪೂರ್ಣವಾದಂತಹ ಶಕ್ತಿಯನ್ನು ಕೊಡತಕ್ಕಂಥವಳು ಅನ್ನಬ್ರಹ್ಮನು ಸದಾ ಕಾಲದಲ್ಲೂ ನಮ್ಮನ್ನು ಅನುಗ್ರಹಿಸ್ತಾ ಇರ್ತಾನೆ ಒಂದೊಂದು ಅಕ್ಕಿಯ ಕಾಳಿನಲ್ಲೂ ಸಹಿತವಾಗಿ ಅನ್ನದ ಕಾಳಿನಲ್ಲೂ ಸಹಿತವಾಗಿ ನಮ್ಮ ಹೆಸರು ಬರೆದಿರ್ತದೆ ಅದು ನಮ್ಮ ದೇಹವನ್ನು ಸೇರಿದಾಗ ನಮ್ಮ ದೇಹದಲ್ಲಿಯ ಆ ನಿತ್ರಾಣ ಶಕ್ತಿಯನ್ನು ಹೋಗಲಾಡಿಸಿ ತ್ರಾಣ ಶಕ್ತಿಯನ್ನು ಕೊಡ್ತದೆ ಆದ್ದರಿಂದಲೇ ನಾವು ವಿಶೇಷವಾಗಿ ಊಟ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಪದ್ಧತಿಗಳನ್ನು ಅನುಸರಿಸಲೇಬೇಕಾಗಿರ್ತಕ್ಕಂಥದ್ದು ನಿಂತು ನೀರು ಕುಡಿಯಬಾರದು ನೀರನ್ನು ಕುಡಿಯುವಾಗಲೂ ಸಹಿತವಾಗಿ ಕುಳಿತುಕೊಂಡೇ ಕುಡಿಯಬೇಕು ನಾವು ನೀರು ಅಂತಲ್ಲ ಮಜ್ಜಿಗೆ ಆಗಿರಲಿ ಅಥವಾ ಟೀ ಆಗಿರ್ಲಿ ಕಾಫಿ ಆಗಿರ್ಲಿ ನಾವು ಕುಡಿಯುವಂತಹ ಸಂದರ್ಭದಲ್ಲಿ ನಾವು ಕುಳಿತುಕೊಂಡು ಕುಡಿದಾಗ ನಮ್ಮ ದೇಹಕ್ಕೆ ಅದೇನೋ ಒಂದು ರೀತಿಯಂತಹ ಆನಂದ ಆದರೆ ನಮ್ಮ ಇಂದಿನ ಪೀಳಿಗೆ ದಾರಿ ತಪ್ಪಿ ಹೋಗ್ತಾ ಇದೆ ಸಾಧ್ಯವಾದಷ್ಟು ನಾವು ಸನಾತನ ಧರ್ಮದಲ್ಲೇ ಇರಬೇಕು ಧಾರ್ಮಿಕವಾದಂತಹ ಭಕ್ತಿ ಶ್ರದ್ಧೆಯಿಂದ ನಾವು ನಮ್ಮ ನಿತ್ಯಕ್ರಿಯೆಯನ್ನು ಪೂರೈಸಿಕೊಳ್ಳಬೇಕು ಹೇಳುವಂತಹ ಭಾವನೆ ನಮಗಿರಬೇಕು ಅದಕ್ಕೋಸ್ಕರವಾಗಿ ನಾವು ಸದಾ ಕಾಲದಲ್ಲೂ ಜಗಜ್ಜನನಿಯಾಗಿರ್ತಕ್ಕಂತಹ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ತಪ್ಪನ್ನು ಮಾಡಬೇಡಿ ಸಾಧ್ಯವಾದಷ್ಟು ಯಾಕೆಂದರೆ ಇದು ಕಲಿಯುಗ ತಪ್ಪನ್ನು ಮಾಡಲ್ಲ ಅಂತಂದ್ರೆ ನಮ್ಮನ್ನು ಎಳ್ಕೊಂಡು ಹೋಗ್ತದೆ ತಪ್ಪು ಮಾಡಲಿಕ್ಕಾಗಿ ಆದರೆ ಸಾಧ್ಯವಾದಷ್ಟು ಸಂಯಮದಿಂದಿರಿ ಸಾಧ್ಯವಾದಷ್ಟು ತಪ್ಪನ್ನು ಮಾಡಬೇಡಿ ಸಾಧ್ಯವಾದಷ್ಟು ಶುದ್ಧ ಮನಸ್ಕರಾಗಿ ಶುದ್ಧ ಭೋಜನವನ್ನು ಮಾಡಿ ಅದರಿಂದ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮನೆಯವರಿಗೂ ನೆಮ್ಮದಿ ಕುಟುಂಬ ಬಂಧು ಬಾಂಧವರಿಗೂ ಸಮಾಧಾನ ಒಟ್ಟಾರೆ ನಿಮ್ಮ ಜೀವನ ಶಾಶ್ವತವಾಗಿ ಸುಖವಾಗಿ ಇರ್ತದೆ ಅದಕ್ಕಾಗಿ ತಪ್ಪನ್ನು ಮಾಡದೆ ಶುದ್ಧ ಮನಸ್ಕರಾಗಿ ಭೋಜನವನ್ನು ಮಾಡಿಕೊಳ್ಳಿ నమ్మ కన్నడ ఫేస్బుక్ పేజ్ నైక్ యూట్యూబ్ చాలా ఫార్ మోర్ అప్డేట్స్ క్లిక్ నమ్మ కన్నడ డిజిటల్ మీడియా